ಕೊರೋನಾ ಮೂರನೇ ಅಲೆಯನ್ನ ತಡೆಯೋದಕ್ಕಾಗಿ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿದೆ ಕರ್ನಾಟಕದಲ್ಲಿ ಎರಡನೇ ದಿನಕ್ಕೆ ಕಾಲಿಸಿದೆ ವೀಕೆಂಡ್ ಕರ್ಫ್ಯೂ ಮೊದಲ ದಿನ ವಾರಾಂತ್ಯದ ಲಾಕ್ಗೆ ಭರ್ಜರಿ ರೆಸ್ಪಾನ್ಸ್ ಯಶಸ್ವಿಯಾಗಿ ಇನ್ನೇ ವೀಕೆಂಡ್ ಕರ್ಫ್ಯೂ ನಡೆಯಿತು ಇವತ್ತು ಎರಡನೇ ದಿನ ಎರಡನೇ ದಿನಕ್ಕೆ ಕಾಲಿಟಿದೆ ಕರ್ನಾಟಕದಲ್ಲಿ ವೀಕೆಂಡ್ ಕರ್ಫ್ಯೂ ನೆನ್ನೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿತು ಸುಖ ಸುಂದೆ ರಸ್ತೆಗಿಳಿದವರಿಗೆ ಬಿಸಿ ಮುಟ್ಟು ಸುಖ ಹಾಕಿ ಪಡೆ ಬೆಂಗಳೂರಲ್ಲಂತೂ ಕೇವಲ ಬೆರಳೆಣಿಕೆಯಷ್ಟು ವಾಹನ ಮಾತ್ರ ಓಡಾಟ ವೀಕೆಂಡ್ ಕರ್ಫ್ಯೂನಲ್ಲಿ ಇವತ್ತು ಮತ್ತಷ್ಟು ಟೈಟ್ ರೂಲ್ಸ್ ಬೆಂಗಳೂರಲ್ಲಂತೂ ನಿನ್ನೆ ಯಶಸ್ವಿಯಾಯಿತು ವೀಕೆಂಡ್ ಕರ್ಫ್ಯೂ ಕೇವಲ ಬೆರಳೆಣಿಕೆಯಷ್ಟು ವಾಹನಗಳು ಮಾತ್ರ ಓಡಾಟ ನಡೆಸಿವೆ ಸುಖ ಸುಮ್ಮನೆ ಬೀದಿಗಿಳಿದವರಿಗೆ ಹಾಕಿ ಬಿಸಿ ಕೂಡ ಮುಟ್ಟಿಸಿದೆ ಇವತ್ತು ಆ ಟೈಟ್ ರೂಲ್ಸ್ ಅನ್ನು ಇನ್ನಷ್ಟು ಕಠಿಣಗೊಳಿಸಲಾಗಿದೆ ಶುಕ್ರವಾರ ರಾತ್ರಿ 8 ಗಂಟೆಗೆ ಆರಂಭ ಆದಂತಹ ವೀಕೆಂಡ್ ಕರ್ಫ್ಯೂ ನಾಳೆ ಬೆಳಗ್ಗೆ 5 ಗಂಟೆವರೆಗೂ ಕೂಡ ಇದೆ ನಿನ್ನೆ ಭರ್ಜರಿ ರೆಸ್ಪಾನ್ಸ್ ಇವತ್ತು ಮತ್ತಷ್ಟು ಟೈಟ್ ರೂಲ್ಸ್ ಬೇಕಾಬಿಟ್ಟಿ ಓಡಾಡಿದ್ರೆ ವೆಹಿಕಲ್ಗಳು ಸೀಸ್ ಆಗುತ್ತೆ ಸುಖ ಸುಮ್ಮನೆ ಓಡಾಟ ನಡೆಸಿದ್ರೆ ಖಾಕಿ ಪಡೆ ಬಿಸಿ ಮುಟ್ಟಿಸುತ್ತೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ ಅನಗತ್ಯ ಓಡಾಟಕ್ಕೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ರಸ್ತೆಗೆ ಬಂದಂತವರೆಲ್ಲರನ್ನೂ ಕೂಡ ವಿಚಾರಿಸ್ಕೊಳ್ತಾರೆ ಯಾಕೆ ಹೋಗ್ತಾ ಇದ್ದೀರಾ ಎಲ್ಲಿಗೆ ಹೋಗ್ತಾ ಇದ್ದೀರಾ ಕೆಲಸ ಕಾರ್ಯಗಳಿಗೆ ತೆರಳ್ತಾ ಇರೋರಾದ್ರೆ ಕೇಳಿ ಒಳಗೆ ಹೊರಗೆ ಬಿಡ್ತಾರೆ ಆದರೆ ಸುಮ್ ಸುಮ್ಮನೆ ಓಡಾಟ ನಡೆಸ್ತೀರಾ ಅಂತಂದ್ರೆ ಬಿಸಿ ಅಗತ್ಯ ಸೇವೆಗಳಿಗೆ ಯಾವುದೇ ರೀತಿಯಲ್ಲೂ ಅಡೆತಡೆ ಇಲ್ಲ ಇಡೀ ಕರುನಾಡು ವೀಕೆಂಡ್ ಕರ್ಫ್ಯೂನಲ್ಲಿ ಕಂಪ್ಲೀಟ್ ಬಂದ್ ಆಗಿದೆ ಅನಗತ್ಯ ಓಡಾಟಕ್ಕೆ ಬ್ರೇಕ್ ಹಾಕಲಾಗಿದೆ ಅಗತ್ಯ ಸೇವೆಗೆ ಅವಕಾಶ ಕೊಡಲಾಗಿದೆ ಇದು ಭಾನುವಾರ ಪೊಲೀಸರು ಮತ್ತಷ್ಟು ಟೈಟ್ ರೂಲ್ಸ್ ಮಾಡಿದ್ದಾರೆ ಮಾರ್ಕೆಟ್ ಚಿತ್ರಣ ಕೂಡ ನೋಡ್ತಾ ಇದ್ದೀವಿ ಅಗತ್ಯ ವಸ್ತುಗಳನ್ನು ಬಂದು ಖರೀದಿ ಮಾಡೋದಕ್ಕೆ ಯಾವುದೇ ಅಡೆತಡೆ ಇಲ್ಲ ಬರಬೇಕು ಖರೀದಿ ಮಾಡಬೇಕು ಮತ್ತೆ ಮನೆಗೆ ತೆರಳಬೇಕು ಅಷ್ಟೇ ಬೇಕಾಬಿಟ್ಟಿ ಓಡಾಡೋ ಹಾಗಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್